ಅಡುಗೆ ಮನೆಯಲ್ಲಿ ಕಾಯಿಸಿದ ಹಾಲು ಅದರ ಜೊತೆಗೆ ಇದ್ದಂತ ಬೆಂಕಿಯನ್ನು ತೆಗೆದುಕೊಂಡು ಹೋಗುವಾಗ ಅತ್ಯಂತ ಎತ್ತರದ ಚಪ್ಪರದ ಮೇಲೆ ಬಿದ್ದು ಬೆಂಕಿ ಹರಡಿತು, ಸುಟ್ಟು ಹೋಯಿತು. ವಜ್ರ ವೈಡೂರ್ಯ ಸಿಂಹಾಸನ ಅಂಬಾರಿ ಇತರ ಎಲ್ಲಾ ಅಮೂಲ್ಯವಾದ ವಸ್ತುಗಳನ್ನು ತಂದು ರಾಶಿ ಹಾಕಿದರು ಜನ. ಲೆಕ್ಕ ಇಟ್ಟಿದರೆ ಈ ಅರಮನೆಗೆ ಒಟ್ಟಾಗಿ ಖರ್ಚಾಗಿದ್ದು 49,63,913 ರೂಪಾಯಿ. ರೌಂಡ್ ಫಿಗರ್ ಮಾಡಕ್ ಹೋಗ್ಲಿಲ್ಲ ಅವರು. ಮರೆಯೋದುಂಟೆ ಮೈಸೂರು ದೊರೆಯ. ಸ್ಪೀಚಸ್ ಆಫ್ ಒಡೆಯರ್ಸ್ ನಾಲ್ವಡಿಯವರದು, ಹತ್ತನೇ ಚಾಮರಾಜನವಡೆಯದು, ಜಯಚಾಮರಾಜನ ಒಡೆಯರ್ದು, ಎಲ್ಲರೂ ಬಾಡಿದ ಭಾಷಣಗಳು ಇಂಗ್ಲಿಷ್ನಲ್ಲಿ, ಕೆಲವು ಕನ್ನಡದಲ್ಲೂ ಇವೆ. ಇವರೆಲ್ಲರೂ ಕನ್ನಡ ಪ್ರೇಮಿಗಳೇ. ಉಮ್ಮಡಿ ಕೃಷ್ಣರಾಜ ಒಡೆಯರ್ ಕೃಷ್ಣ ಅಂತ ಸಹಿ ಮಾಡಿದ್ರು. ಹತ್ತನೇ ಚಾಮರಾಜೇಂದ್ರ ಒಡೆಯರ್, ಚಾಮರಾಜೇಂದ್ರ ಒಡೆಯೂರ್ ಬಹದ್ದೂರ್, ಇವರೆಲ್ಲರೂ ಒಡೆಯರ್ ಬಹದ್ದೂರ್ ಅಂತ ಮುಂದಕ್ಕೆ ಬಹದ್ದೂರ್ ಅನ್ನುವ ಪದವಿ ಇದೆ. ಎಲ್ಲರೂ ಅತ್ಯಂತ ವಿದ್ಯಾವಂತರೇ. ಎಲ್ಲರಿಗೂ ನಾಲ್ವಡಿ ಕೃಷ್ಣರಾಜ ಒಡೆಯರಂತೂ ಕರ್ನಲ್ ಅಂತ ಒಂದು ಬಿದಿರು ತಗೊಂಡ್ರು. ಇಂಡಿಯಾ ದೇಶದ ನಕ್ಷತ್ರ ಅಂತ ಈಸ್ಟ್ ಇಂಡಿಯಾ ಕಂಪನಿ ಕೊಡುತ್ತಿದ್ದ ಬಿರುದನ್ನ ಮಮ್ಮಡಿಯವರು, ಹತ್ತನೇ ಚಾಮರಾಜನ ಒಡೆಯರು, ನಾಲ್ವಡಿ ಕೃಷ್ಣರಾಜ ಒಡೆಯರು, ಜಯಚಾಮರಾಜೇಂದ್ರ ಒಡೆಯರವರು ಎಲ್ಲರೂ ಸ್ವೀಕರಿಸಿದ್ದಾರೆ. ಇದು ಈ ಆಡಳಿತ. ಇವೆಲ್ಲವನ್ನು ನೋಡಿದ್ರೆ ಅಂತಹ ಅದ್ಭುತವಾದದ್ದು ಏನು, ಮೈಸೂರನ್ನು ಇವರು ನಾನು ಹೇಳ್ದಂಗೆ 221 ವರ್ಷಗಳಿಂದ ಕಟ್ಕೊಂಡು ಬಂದಿದ್ದಾರೆ. ಇವತ್ತಿಗೆ ಮೊಹಲ್ಲಾಗಳು ಅದೇ ಮೊಹಲ್ಲಾಗಳಿಗೆ ವಿಶಾಲವಾದ ರಸ್ತೆಗಳನ್ನು ಆರಿಸಿಕೊಂಡರು, ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ಟಿದರು, ವಿಶಾಲವಾದ ರಸ್ತೆಗಳನ್ನು ಪಕ್ಕದಲ್ಲಿ ಸಾಲು ಮರಗಳನ್ನು ನಡೆಸಿದರು, ಭಾರೀ ಕಟ್ಟಡಗಳನ್ನು ಅನುಕೂಲಕ್ಕೆ ತಕ್ಕಂತೆ ಮಾಡಿದರು. ನೀರಿನ ಉಚಿತ ಕುಡಿಯುವ ನೀರಿನ ಸೌಲಭ್ಯವನ್ನು ನಾನು ಆಗಲೇ ಹೇಳಿದ ವಾಣಿ ವಿಲಾಸ ಸನ್ನಿಧಾನದವರು ಮಾಡಿದ್ರು. ನಮ್ಮ ಕೃಷ್ಣಸಾಗರದಿಂದ ನೀರನ್ನು ತಂದುಕೊಟ್ರು ಮೈಸೂರಿಗೆ, ಅದನ್ನು ಉಚಿತವಾಗಿ ಕೊಟ್ಟರು. ಈಗ ಕಂದಾಯ ಇದೆ, ನೀರಿನ ಕಂದಾಯ. ದೊಡ್ಡ ರಸ್ತೆಗಳು, ದೊಡ್ಡ ಕಟ್ಟಡಗಳು. ಸ್ನೇಹಿತರೆ, ಮೈಸೂರಿನಲ್ಲಿ ನಾನು ಕಳೆದ 2 ವರ್ಷಗಳ ಹಿಂದೆ ಒಂದು ಸಮೀಕ್ಷೆಯನ್ನು ಇಡೀ ಮೈಸೂರು ನಗರವನ್ನು ಒಂದೂ ಮನೆಯನ್ನು ಬಿಡದಂಗೆ ಪರಿಶೀಲಿಸಿದಾಗ ಗುಡಿ, ಗೋಪುರ, ಗುಹೆ, ಬೆಟ್ಟ, ಸುರಂಗ, ದೇವಸ್ಥಾನ, ದೇಗುಲಗಳು ಯಾವುದೇ ಆಗಲಿ, ಲಷ್ಕರ್ ಮೊಹಲ್ಲಾ, ಮಂಡಿ ಮೊಹಲ್ಲಾದಂತಹ ಒಂದು ಸ್ಥಳದಲ್ಲೂ, ಏನು ಸಾಯಾಜಿರಾವ್ ರಸ್ತೆ, ಅಶೋಕ ರಸ್ತೆ, ಎಲ್ಲ ಕಡೆಯೂ ಕಟ್ಟಡಗಳು ಎಷ್ಟಿವೆ, 100+ ತುಂಬಿದ ಕಟ್ಟಡಗಳು ಇವೆಲ್ಲವೂ ಸೇರಿ 800 ಇವೆ. 800 ಅವರು ಕಟ್ಟಿದ್ದೇನು ಬಿಟ್ಟಿದ್ದೇನು. ಕೆಲವು ರಾಜ್ಯ ಸರ್ಕಾರಕ್ಕೆ ಸೇರಿವೆ, ಕೇಂದ್ರ ಸರ್ಕಾರಕ್ಕೆ ಸೇರಿದೆ, PWDಗೆ ಸೇರಿದೆ, ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸೇರಿದೆ, ನಗರ ಪಾಲಿಕೆಗೆ ಸೇರಿದ ಕಟ್ಟಡಗಳು ಇನ್ನೂ ಸೇವೆಯನ್ನು ಕೊಡುತ್ತಿವೆ. ಆವಾಗ ಕಟ್ಟಿದ್ದು ಇನ್ನೂ ಸೇವೆಯನ್ನು ಕೊಡ್ತಾ ಇದ್ದಾವೆ. ಕೆಲವು ಬಿರುಕು ಬಿಟ್ಟಿರಬಹುದು, ಕೆಲವು ಸೋರಿತಿರಬಹುದು, ಅದು ನಮ್ಮ ಲೋಪ. ಕಟ್ಟಿದ್ದಲ್ಲ. ಇವತ್ತು ಉಪಯೋಗಿಸುವಂತಹ ಪೋಸ್ಟಲ್ ಟ್ರೈನಿಂಗ್ ಸೆಂಟ್ರಲ್ ಪೋಸ್ಟ್ ಆಫೀಸ್ದು ಪೋಸ್ಟಲ್ ಟ್ರೈನಿಂಗ್ ಸೆಂಟರ್ನ ಕಾರಂಜಿ ಮ್ಯಾನ್ಷನ್ 100+ ತುಂಬಿದ್ದರು. ಆ ಕೇಂದ್ರ ಸರ್ಕಾರ ತಿಂಗಳಿಗೆ 36,000 ರೂಪಾಯಿಗಳನ್ನು ನಿರ್ವಹಣೆಗೆ ವೆಚ್ಚ ಮಾಡ್ತಾ ಇದೆ. ಒಂದು ಕಡೆ ನೀವು ಬೆರಳಿಟ್ಟರು ಸಹ ಒಂದೇ ಒಂದು ಚೂರು ದೂಡು ತಗದನ್ನು ಹೇಗಿದೆ. ಪ್ರಸಿದ್ಧ CFTRI ಅದು ಸಹ ಅಷ್ಟೇ, ನಿರ್ವಹಣೆ ಚೆನ್ನಾಗಿದೆ. ನಗರ ಪಾಲಿಕೆಗೆ ನಿರ್ವಹಣೆ ಮಾಡಲು ಯೋಗ್ಯತೆ ಇಲ್ಲದ್ದರಿಂದ ಹಿರಿಯ ಕಟ್ಟಡ ಲ್ಯಾನ್ಸ್ಟೌನ್ ಬಿಲ್ಡಿಂಗ್ ಕುಸಿತಾ ಇದೆ. ದೇವರಾಜ ಮಾರ್ಕೆಟ್ ಚೆನ್ನಾಗಿದ್ದರೂ ಚೆನ್ನಾಗಿಲ್ಲ ಅಂತ ಹೇಳುವಂತಹ ಪ್ರತಿನಿಧಿ ವರ್ಗ ಇದೆ. ಮೈಸೂರಿನ ಯಾವುದೇ ಜನಪ್ರತಿನಿಧಿಗಳು ಪರಂಪರೆಯ ಬಗ್ಗೆ ಗೌರವ ಇಲ್ಲ. ಯಾರು ಈ 2 ಕಟ್ಟಡಗಳನ್ನು ನಾಶ ಮಾಡುತ್ತೀವಿ ಅಂತ ಹೊರಟಿದ್ದಾರೆ ಅದರ ಬಗ್ಗೆ ಸೊಲ್ಲೆತ್ತಿಲ್ಲ. ಏನೇ ಇರಲಿ, 1805 ಕಟ್ಟಿದಂತಹ ಸರ್ಕಾರಿ ಅತಿಥಿ ಗೃಹ, ಗವರ್ನಮೆಂಟ್ ಗೆಸ್ಟ್ ಹೌಸ್, ಅಬ್ಬ ರಸ್ತೆಯಲ್ಲಿದೆ ಅದು, ಯಾರಿಗೆ ಗೊತ್ತು. 1805 2022 ಇದೇ ಎಲ್ಲ ಗಣ್ಯರಿಗೂ ಅತಿಥಿ ಆತಿಥ್ಯವನ್ನು ಕೊಡುತ್ತಿರುವಂಥ ಗವರ್ನಮೆಂಟ್ ಹೌಸ್ ಇನ್ನೂ ಜೀವಂತವಾಗಿದೆ. 220 ಹೌದು. ಅದೇ 1799 ಟಿಪ್ಪು ವಿರುದ್ಧ ಹೋರಾಡಿದ ದಂಡ ನಾಯಕ ಫೀಲ್ಡ್ ಮಾರ್ಷಲ್ ಆರ್ಥರ್ ವೆಲ್ಲೆಸ್ಲಿ ವಾಸವಿದ್ದ ವೆಲ್ಲಿಂಗ್ಟನ್ ಲಾಡ್ಜ್ ಈಗಲೂ ಇದೆ, ಸೇವೆಯನ್ನು ಕೊಡ್ತಿದೆ. ಅದೇ ಮೈಸೂರು ನಗರದ ಅತ್ಯಂತ ಹಿರಿಯ ಕಟ್ಟಡ, No.1 ಕಟ್ಟಡ. ಅದಾದ್ಮೇಲೆ ಎಲ್ಲ ಕಟ್ಟಡಗಳು 1799. ಆತ ಪೊಲಿಟಿಕಲ್ ಏಜೆಂಟ್ ಅಂತ ಹೇಳುತ್ತೆ ಅಲ್ಲಿ ಆ ಫಲಕ,
ಆರ್ಥರ್ ವೆಲ್ಲೆಸ್ಲಿ ಇದ್ದ ಮನೆ ಇದೆ, ಅಲ್ಲಿ ರಾಜ್ಯ ಸರ್ಕಾರದ ಕೇಂದ್ರ ಸರ್ಕಾರದ ಮ್ಯೂಸಿಯಂಗಳಿವೆ. ಇನ್ನೇನು ಬೇಕು? ಡಿ ಸಿ ಆಫೀಸ್ 18 ಕಚೇರಿ, ಅದು 1881 ಇಸ್ವಿಯಿಂದ ಇವತ್ತಿಗೂ ಸೇವೆ ಕೊಡ್ತಿದೆ. ಆದರೆ ಒಳಗಡೆ ನಿರ್ಮಲ ನೈರ್ಮಲ್ಯತೆ ಇಲ್ಲ. ಜಿಲ್ಲಾಧಿಕಾರಿ ಕುಳಿತುಕೊಳ್ಳುವ ಕಟ್ಟಡವೇ ಕೊಳಕಾಗಿದೆ. ಅಷ್ಟು ಹಿರಿಯ ಕಟ್ಟಡ, ಅಷ್ಟು ಚೆನ್ನಾಗಿರುವಂತಹ ಮೆಟ್ಟಲುಗಳು, ಆ ಹೆರಿಟೇಜ್ ಬಿಲ್ಡಿಂಗು, ಗೌರವವನ್ನು ಸರ್ಕಾರವೇ ಜಿಲ್ಲಾ ಆಡಳಿತವೇ ಸರಿಯಾಗಿ ನೋಡಿಕೊಳ್ಳುತ್ತಿಲ್ಲ. ಈ ಅರಮನೆಗೆ 1900 ಗೃಹ ಪ್ರವೇಶ ಆಯಿತು ಅಂತ ಹೇಳಿದೆ. ಯಾವ ವರ್ಷ ಸರ್? 1907 ಗೃಹ ಪ್ರವೇಶ ಆಯಿತು. ಯಾಕೆ ಗೃಹ ಪ್ರವೇಶ? ಎಲ್ಲ ಮನೆಗಳಿಗೂ ಗೃಹ ಪ್ರವೇಶ ಇರುತ್ತೆ, ಅರಮನೆಗೆ ಗೃಹ ಪ್ರವೇಶ ಬೇಡವಾ? ಇತ್ತು. ನಾಲ್ವಡಿ ಕೃಷ್ಣರಾಜ ಒಡೆಯರು 13 ವರ್ಷದ ಬಾಲಕ, ಅವರ ತಾಯಿ 10ನೇ ಚಾಮರಾಜೇಂದ್ರ ಒಡೆಯರವರ ಪತ್ನಿ ವಾಣಿ ವಿಲಾಸ ಸನ್ನಿಧಾನ ಅಥವಾ ಕೆಂಪನಂಜಮ್ಮಣ್ಣಿಯವರು ಖುದ್ದಾಗಿ ನಿಂತು ತಾಯಿ ಮಗ ಕಟ್ಟಿಸಿದ ಮಹಾನ್ ಶಾಲೆ ಅಂಬಾವಿಲಾಸ ಅರಮನೆ. ಇದಕ್ಕೂ ಹಿಂದೆ ಇದ್ದಂಥ 95 ವರ್ಷದ ಮರದ ಅರಮನೆ, ಫೆಬ್ರವರಿ 27 ತಾರೀಕು ಭಾನುವಾರ ಬೆಳಗ್ಗೆ 9 ಗಂಟೆಗೆ ಬೆಂಕಿಗೆ ಆಹುತಿಯಾಯಿತು. ಯಾಕೆ ಬೆಂಕಿಗೆ ಆಹುತಿಯಾಯಿತು? 10ನೇ ಚಾಮರಾಜೇಂದ್ರ ಒಡೆಯರ್ ಅಂತ ಹೇಳಿದ್ನಲ್ಲ, ಅವ್ರು ಯಾರು ಅಂತ ನಿಮಗೆ ಗುರ್ತಿಗಾಗಿ ಹೇಳಲು, ಇವತ್ತು ಅರಮನೆಯ ಜಯರಾಮ ಬಲರಾಮ ಗೇಟಿನ ಎದುರುಗಡೆ ಆಲ್ಬರ್ಟ್ ವಿಕ್ಟರ್ ರಸ್ತೆಯಲ್ಲಿ, ಅಶೋಕ ರಸ್ತೆಯ ಕೂಡು ರಸ್ತೆಯಲ್ಲಿ ನಿಂತಿರುವ ಅಮೃತಶಿಲೆಯ ಪ್ರತಿಮೆಯ ರಾಜ 10ನೇ ಚಾಮರಾಜೇಂದ್ರ ಒಡೆಯರ್. ಅವರು ನಿಧನರಾಗಿರ್ತಾರೆ 1894 ಕಲ್ಕತ್ತಾಗಿ ಹೋಗಿರ್ತಾರೆ ಅಖಿಲ ಭಾರತೀಯ ವೈದ್ಯಕೀಯ ಸಮ್ಮೇಳನದ ಉದ್ಘಾಟನೆಗೆ 1894. ಉದ್ಘಾಟನೆ ಮಾಡಿದ ರಾತ್ರಿ ಗಂಟಲು ನೋವು, ಗಂಟಲು ಬೇನೆ ಬಂದು, ಡಿಫ್ತೀರಿಯಾ ಅಂತಿದ್ದಾರೆ ಅದಕ್ಕೆ. ಅವತ್ತು ಅವರು ಔಷಧಿ ಪರಿಣಾಮಕಾರಿಯಾಗದೆ ನಿಧನರಾಗ್ತಾರೆ ಕಲ್ಕತ್ತಾದಲ್ಲಿ. ಅವತ್ತು ಹೆಂಡತಿ ವಾಣಿವಿಲಾಸ ನಿಧನ, ಮಗ ನಾಲ್ವಡಿ ಕೃಷ್ಣರಾಜ ಒಡೆಯರ್, ಇನ್ನೊಬ್ಬ ಕಿರಿಯ ಮಗ ಕಂಠೀರವ ನರಸಿಂಹರಾಜ ಒಡೆಯರ್, ಇವರೆಲ್ಲರೂ ಇರ್ತಾರೆ, ಹೆಣ್ಣುಮಕ್ಕಳು 3 ಜನ. ಆದರೆ ಆ ಶರೀರ ಪಾರ್ಥಿವ ಶರೀರವನ್ನು ನಾನು ಮೈಸೂರಿಗೆ ತೊಗೊಂಡೋಗಬೇಕು ಅಂತ ಹೇಳ್ತಾರೆ ಅಮ್ಮ ವಾಣಿವಿಲಾಸದವರು. ಕಲ್ಕತ್ತಾ ನಗರದ ಚೀಫ್ ಜಸ್ಟಿಸ್, ಮುಖ್ಯ ನ್ಯಾಯಾಧೀಶ ಗುರುನಾಥ್ ಬ್ಯಾನರ್ಜಿ ಅನ್ನುವರು, ನಾವು ಕೊಡಲ್ಲ, ನೀವು ಮೈಸೂರಿಗೆ ತಗೊಂಡೋಗಿ ರಾಜಗೌರವದಿಂದ ಅಂತ್ಯಕ್ರಿಯೆ ಮಾಡ್ತೀರ, ಅಂತ್ಯ ಸಂಸ್ಕಾರ ಮಾಡ್ತೀರ, ಅದಕ್ಕಿಂತ ಚೆನ್ನಾಗಿ ನಾವು ಕಲ್ಕತ್ತಾ ನಗರ ಮಾಡುತ್ತೆ. ಎರಡೂ ಕಡೆ ಬದಿಯಲ್ಲಿ ನಿಂತು ಗೌರವ ಸೂಚಿಸುತ್ತೆ. ಇಡೀ ಕಲ್ಕತ್ತಾ ನಗರ ಸೇರಿ ಕಣ್ಣೀರು ಹಾಕಿತು. ಗಂಗಾ ನದಿಯ ಪಕ್ಕದಲ್ಲಿರುವ ಕಾಳಿ ಘಾಟ್ನಲ್ಲಿ ಅಂತ್ಯ ಸಂಸ್ಕಾರ ನೆರವೇರುತ್ತೆ. ಅವತ್ತು ದಿವಾನ್ ಶೇಷಾದ್ರಿ ಅಯ್ಯರ್ ಇರ್ತಾರೆ, ಅದು ಮೈಸೂರು ಸಿಮಿಟ್ರಿ ಅಂತ ಬೋರ್ಡ್ ಹಾಕಿದ್ದಾರೆ. ಅದೇ 10ನೇ ಚಾಮರಾಜನಾಡುವರು ಗಂಡ ವೇರುಂಡ ಲಾಂಛನವನ್ನು ತಂದಿದ್ದರು, ಆ ಲಾಂಛನವೂ ಅಲ್ಲಿದೆ. ವರ್ಷಕ್ಕೊಮ್ಮೆ ಇವತ್ತು ಕಲ್ಕತ್ತಾ ನಗರದ ಸರ್ಕಾರ ಅನ್ನದಾನವನ್ನು ಏರ್ಪಡಿಸ್ತಾ ಇದೆ. ಹೀಗಾದ ಮೇಲೆ ಬಂದವರು ಅಮ್ಮ, ಬಂದ ಅಂತ ನಂತರ 97ನೇ ಇಸ್ವಿಯಲ್ಲಿ ಹಿರಿಯ ಮಗಳು ಜಯಲಕ್ಷ್ಮಮ್ಮಣಿಯವರು, ಅವರ ಮದುವೆ ಸಂದರ್ಭ 5ನೇ ದಿನ, ಅವಾಗ ಅರಮನೆಗಳಲ್ಲಿ ಅಥವಾ ಕೆಲವು ಶ್ರೀಮಂತ ಮನೆಗಳಲ್ಲಿ 5-6 ದಿವಸ ಮದುವೆ ಮಾಡೋಂಥದ್ದಿತ್ತು. ಅವತ್ತು ಉರುಟಣೆ ಉಯ್ಯಾಲೆ ಅಂತ ಒಂದು ಕಾರ್ಯಕ್ರಮ ಇರುತ್ತೆ ಮದುವೆನಲ್ಲಿ, ಶಾಸ್ತ್ರ. ಅದನ್ನು ಮಾಡುವ ಮುಂಚೆಯೇ ಅಮರದ ಅರಮನೆಯಲ್ಲಿ ಬೆಳಗ್ಗೆ 9 ಗಂಟೆಗೆ ಭಾನುವಾರ ಅವತ್ತು ಧಗ ಧಗನೆ ಉರಿಯಿತು. ಅದನ್ನು ಮೈಸೂರಿನ ಗೆಜೆಟ್ ಹೇಳುತ್ತೆ ಬಿಗ್ ಪ್ಯಾಲೇಸ್ ಫೈರ್ ಅಂತ ಹೇಳುತ್ತೆ. 100 ಪುಟಗಳ ವರದಿ ಕೊಟ್ಟಿದ್ದಾರೆ ಇಂಗ್ಲೀಷಿನಲ್ಲಿ. ಏನು ಕಾರಣ? ತಕ್ಷಣವೇ ಅಮ್ಮನವರು ಎನ್ಕ್ವೈರಿ ಕಮಿಟಿ ಮಾಡ್ತಾರೆ, ಬೆಂಕಿ ಬಿದ್ದ ಕಾರಣವೇನು. ಶೇಷಾದ್ರಿ ಅಯ್ಯರ್ ಅವರ ನೇತೃತ್ವದಲ್ಲಿ, ಅವರ ಅಧ್ಯಕ್ಷತೆಯಲ್ಲಿ 1 ವಾರದೊಳಗೆ ವರದಿ ಕೊಡಿ ಎನ್ನುತ್ತೆ. ವಾರದೊಳಗೆ ವರದಿ ಕೊಟ್ಟಾಗ ಅರಮನೆಯಲ್ಲಿ ಸಹಾಯಕಿಯರನ್ನ ಅವ್ಯಯರು ಅಂತ ಕರೀತಾರೆ, ಕನ್ನಡ ಪದ ಅವ್ಯಯರು, ಆ ಅವ್ಯಯರು ಅಂತ ಕರೀತಾರೆ. ಆಗ ಅರಮನೆಯಲ್ಲಿ ಒಂದು ಕೋಣೆಯಿಂದ ಇನ್ನೊಂದು ಕೋಗೆ, ಅಡುಗೆ ಮನೆಯಿಂದ ಬಚ್ಚಲ ಮನೆಗೆ, ಅಡುಗೆ ಮನೆಯಲ್ಲಿ ಕಾಯಿಸಿದ ಹಾಲು ಅದರ ಜೊತೆಗೆ ಇದ್ದಂಥ ಬೆಂಕಿಯನ್ನು ತೆಗೆದುಕೊಂಡು ಹೋಗುವಾಗ
ಸ್ನಾನದ ಮನೆಗೆ ಬೀಸಿದ ಎತ್ತರವಾದ ಆ ಮಹಡಿಯ ಮೇಲ್ಗಡೆ ತುತ್ತ ತುದಿಯಲ್ಲಿ ಆಕೆ ಹೋಗುವಾಗ ಬೀಸಿದ ಗಾಳಿಯ ಪರಿಣಾಮದಿಂದಾಗಿ ಅತ್ಯಂತ ಎತ್ತರದ ಚಪ್ಪರದ ಮೇಲೆ ಬಿದ್ದು ಬೆಂಕಿ ಹರಡಿತು, ಸುಟ್ಟೋಯಿತು. ಇದು ಅವ್ಯಯರ ಅಚಾತುರ್ಯದಿಂದಾಗಿ ಅಂತ ಹೇಳಿ ಬಂದಿದೆ ವರದಿ. ಇನ್ನೇನು ಕಾರಣ ಅಲ್ಲ. ಅವ್ರು ಉರಿದಿದ್ದೇನು, ಅವತ್ತು ಮಾರ್ಗೋಪಾಯಗಳು ಇರಲಿಲ್ಲ, ಅರ್ಧ ಮುಖ ಫೈರ್ ಇಂಜಿನ್ ಇರಲಿಲ್ಲ, ಏನಿಲ್ಲ. ಆದರೆ ಆರ್ಗನ್ ರೂಮ್, ವಾದ್ಯಗೋಷ್ಠಿಯ ಉಪಕರಣಗಳ ರೂಮು, ಸರಸ್ವತಿ ಭಂಡಾರ, ಮ್ಯೂಸಿಕ್ ರೂಮ್, ಇವೆಲ್ಲವೂ ಸುಟ್ಟು ಭಸ್ಮವಾದವು. ಇದೇ ಅರಮನೆಯ ಒಳಗಡೆ ಅರಮನೆ ಅವತ್ತು ಮದುವೆಗೆ ಬಂದಿದ್ದ ಜನರನ್ನು ಜೋಪಾನವಾಗಿ ಬ್ರಹ್ಮಪುರಿ ದ್ವಾರದಿಂದ ಜಗನ್ಮೋಹನ ಅರಮನೆಗೆ ಬಿಡಲಾಯಿತು. ಯಾವ ನಂಟರಿಷ್ಟರಿಗೂ ಏನೂ ಆಗಲಿಲ್ಲ. ವಜ್ರ ವೈಡೂರ್ಯ, ಸಿಂಹಾಸನ, ಅಂಬಾರಿ, ಈ ಥರ ಎಲ್ಲ ಅಮೂಲ್ಯವಾದ ವಸ್ತುಗಳನ್ನು ತಂದು ರಾಶಿ ಹಾಕಿದರು ಜನ. ಕಿಲ್ಲೆ ಮೊಹಲ್ಲಾದಲ್ಲಿದ್ದಂತಹ ಜನ ಜೋಪಾನವಾಗಿ ಅರಮನೆಯೊಳಗಿದ್ದದ್ದನ್ನೆಲ್ಲ ತಂದು ರಾಶಿ ಹಾಕಿದರು. ಅರಮನೆಯ ನಾಲ್ಕು ನೌಕರರು ಒಳಗಡೆ ನುಗ್ಗಿ ಇವೆಲ್ಲ ತರುವಾಗ ದಾರುಣವಾಗಿ ಸುಟ್ಟು ಹೋದರು. ಇನ್ನು ನಾಲ್ಕು ಮಂದಿ ಹೊರಗಡೆಯಿಂದ ಬೆಂಕಿಯನ್ನು ಆರಿಸಲು ಹೋಗಿದ್ದವರು ಸಹ ದಾರುಣವಾಗಿ ಗಾಯಗೊಂಡರು, ಸತ್ತು ಹೋದರು. ಆದರೆ ಸ್ನೇಹಿತರೆ, ಇಡೀ ಮೈಸೂರಿನ ಜನತೆ ಕಣ್ಣೀರಿಟ್ಟು ಕಾವಲು ಕಾಯಿತ್ತು. ಯಾರೊಬ್ಬರು ಒಂದು ಗುಂಡು ಸೂಜಿಯನ್ನು ಎತ್ತಲಿಲ್ಲ. ಇದು ಮೈಸೂರಿನ ಮೌಲ್ಯ. ಆಮೇಲೆ ನಾಲ್ಕು ಜನ ಎಂಟು ಜನರಿಗೆ ತಾಯಿಯವರು 15 ದಿವಸದೊಳಗೆ ಪುನರ್ವಸತಿ ಅವ್ರ ಮನೆಗಳಿಗೆ, ಕೆಲವರಿಗೆ ಉದ್ಯೋಗ, ಕೆಲವರಿಗೆ ಹಣ, ಕೆಲವರಿಗೆ ಮನೆಯನ್ನು. ಅಬಚೂರಿನ ಪೋಸ್ಟ್ ಆಫೀಸ್ನಲ್ಲಿ ಅಲೆಯುವಂಥ ದೃಶ್ಯ ಅಲ್ಲ ಅದು. ವಾರದೊಳಗೆ ಅಲ್ಲ ಇದು, ಒಂದು ವಾರದೊಳಗೆ ಕಲ್ಪಿಸಿ ಕೊಟ್ಟಿದ್ದಾರೆ, ರೆಕಾರ್ಡಲ್ಲಿ ಇದೆ. ಅಟ್ಟಿಕಲ್ಲ, ಇದಕ್ಕೆ ಇಂತಹ ಮೈಸೂರು ರಾಜ್ಯದ ಸರ್ಕಾರ ಇದಲ್ವಾ. ಆಮೇಲೆ ಹೇಳಿದ್ರು 15 ದಿವಸದೊಳಗೆ ಇದಕ್ಕಿಂತ ಚೆನ್ನಾಗಿರುವ ಅರಮನೆಯನ್ನು ಕಟ್ಟಿಸೋಣ. ಆ ಮಗು ಹತ್ರ ನಿಂತ್ಕೊಂಡಿರ್ತಾರೆ. ಅರಮನೆ ದಗ ದಗ ಉರಿಯುವಾಗ 12 ವರ್ಷದ ಬಾಲಕ ನಾಲ್ವಡಿ ಕೃಷ್ಣರಾಜ ಒಡೆಯರ್, ನಾನು ಆ ಜಾಗವನ್ನು ತೋರಿಸಬಲ್ಲೆ, ಮೂಲೆಯಲ್ಲಿ ನಿಂತು 80 ವರ್ಷದ ಮುಸ್ಲಿಂ ವಯೋವೃದ್ಧರೊಬ್ಬರು ಕಣ್ಣೀರಾಗ್ತಾ ಇರ್ತಾರೆ. ಏನು ನಮ್ಮ ಅರಮನೆ, ನಾನು ಬದುಕಿದ ಮನೆ, ನನ್ನನ್ನು ನೋಡ್ಕೊಂಡಂಥ ದಣಿಗಳ ಮನೆ ಸುಟ್ಟೋಗ್ತಾ ಇದೆಯಲ್ಲ ಅಂತ. ಅಳಬೇಡಿ ತಾತ, ಇದು ಪ್ರಕೃತಿಯಿಂದಾದ ದೋಷ. ಇದಕ್ಕಿಂತ ಭವ್ಯವಾದ ಅರಮನೆಯನ್ನು ನಾನು ಕಟ್ಟಿಸ್ತೀನಿ ಅನ್ನತ್ತೆ ಆ ಮಗು, 12 ವರ್ಷದ ಮಗು, ನಾಲ್ವಡಿ ಕೃಷ್ಣರಾಜ ಒಡೆಯ. ಸ್ನೇಹಿತರೆ, ಬೆಂಕಿಯನ್ನು ಆರಿಸಲು ದೊಡ್ಡ ಕೆರೆಯಲ್ಲಿ ನೀರೇ ಇರಲಿಲ್ಲ ಅವತ್ತು, ಬರೀ ಕೆಸರು. ಆ ಕೆಸರನ್ನೇ ತುಂಬಿಕೊಂಡು ಸಾಲಾಗಿ ಜನ ನಿಂತು ಒಬ್ಬರ ಕೈಯಿಂದ ಒಬ್ಬಗೆ ಅರಮನೆಯ ಮೇಲೆ ಎರಚುತ್ತಾರೆ, ಎಷ್ಟು ಸಾಧ್ಯವೋ ಅಷ್ಟು ಎರಚುತ್ತಾರೆ. ಅವತ್ತು ಭಾನುವಾರವಾಗಿತ್ತು, ನಲ್ಲಿಯಲ್ಲಿ ನೀರೇ ಬರಲಿಲ್ಲ, ಯಂತ್ರ ಕೆಟ್ಟು ಹೋಗಿ. ಇದ್ದೊಂದು ಅಗ್ನಿಶಾಮಕ ವಾಹನ ಬೆಂಗಳೂರಿನಲ್ಲಿ ಮೈನ್ಸ್ ಆ್ಯಂಡ್ ಸೇಫರ್ಸ್ ಅನ್ನುವವರಿಗೆ ಸೇರಿದ ಸರ್ಕಾರದ ಒಂದೇ ಒಂದು ಅಗ್ನಿಶಾಮಕ ವಾಹನ ಇತ್ತು ಬೆಂಗಳೂರಿನಲ್ಲಿ. ಅದು ಬರುವುದರೊಳಗಾಗಿ ಬೆಳಗಿನ ಜಾವ ಆಗೋಗಿತ್ತು, ಅಷ್ಟೊತ್ತಿಗೆ ಎಲ್ಲ ಉರಿದು ಹೋಗಿತ್ತು. ಆದರೆ 15 ದಿವಸದೊಳಗೆ ಸಿಮ್ಲಾದಲ್ಲಿದ್ದಂತಹ ವೈಸ್ರಾಯ್ ಭವನವನ್ನು ಇವತ್ತೂ ಇದೆ, ಆ ಭವನವನ್ನು ವಿನ್ಯಾಸಗೊಳಿಸಿದ ಸರ್ ಹೆನ್ರಿ ಇರ್ವಿನ್ ಅವರನ್ನು ಕರೆಸಿ ಇದೇ ಅರಮನೆಗೆ ವಿನ್ಯಾಸವನ್ನು ಮಾಡಿಕೊಡು ಅಂತ ಕೇಳ್ತಾನೆ. ಮಾಡಿಕೊಡ್ತಾನೆ, ಇರ್ತಾನೆ ಮೈಸೂರಿನ 6 ತಿಂಗಳು. ಇರ್ವಿನ್, ಸರ್ ಹೆನ್ರಿ ಇರ್ವಿನ್, ಆ ಇರ್ವಿನ್ ಅವರ ಹೆಸರಿನಲ್ಲಿ ಮೈಸೂರಿನಲ್ಲಿ ರಸ್ತೆ ಇದೆ, ಇರ್ವಿನ್ ರೋಡ್. ನೋಡಿ, ಅವರಿಗೆ ಅರಮನೆ ವಾಣಿವಿರಾಸ ಅಮ್ಮನವರು 12,000 ರೂಪಾಯಿ ಸಂಭಾವನೆಯನ್ನು ಕೊಟ್ಟರು. ಪ್ಲಾನ್ ಹಾಕಿದ್ದಕ್ಕೆ ಇಂಜಿನಿಯರ್ ಯಾರು, ಚೀಫ್ ಇಂಜಿನಿಯರ್ ಬಿ ಪಿ ರಾಘವಲು ನಾಯ್ಡು. ಈ ಅರಮನೆ ಎಂಥದ್ದಿರಬೇಕು ಅಂತ ಹೇಳಿ ಅಮ್ಮನವರು, ನಾಲ್ವಡಿಯವರು, ಬಿ ಪಿ ರಾಘವಲು ನಾಯ್ಡು ಎಲ್ಲರೂ ಕುಳಿತು ತೀರ್ಮಾನ ಮಾಡ್ತಾರೆ. ಜಗತ್ತಿನ ಎಲ್ಲ ವಸ್ತುಗಳು ಇಲ್ಲಿರಬೇಕು ಈ ಅರಮನೆಯಲ್ಲಿ. ನಮಗೆ ಬೇಕಾದ ವಸ್ತುಗಳು ಜಗತ್ತಿನಿಂದ ಬರಬೇಕು. ನಮ್ಮ ದೇಶದ ಎಲ್ಲ ರಾಜ್ಯಗಳ ಕಲಾವಿದರು ಕೆಲಸ ಮಾಡಬೇಕು, ನಮ್ಮ ನಾಡಿನ ಕಲಾವಿದರು ಕೆಲಸ ಮಾಡಬೇಕು. ಹಾಗಾಗಿಯೇ ಅಮರಶಿಲ್ಪಿ ಜಕಣಾಚಾರ್ಯ ವಂಶಜರನ್ನು ಕರೆಸಲಾಯಿತು. ಆಗ್ರಾದಲ್ಲಿ ತಾಜ್ಮಹಲ್ ನಿರ್ಮಿಸಿದ ಸಂತಾನದವರನ್ನ ಕರೆಸಲಾಯಿತು. ಚಾಮುಂಡಿ ಬೆಟ್ಟದಲ್ಲಿದ್ದಂಥ ಕೆಂಪು ಗ್ರಾನೈಟ್ ಶಿಲೆಯನ್ನು ಶೇಷಾದ್ರಿಯರವರು ತೆಗೆಸಿ ಉದ್ದನೆಯ ಕಂಬಗಳನ್ನು ನಿಲ್ಲಿಸಲಾಯಿತು. ಏನು ಬೇಕು ಅದಕ್ಕೆ ಜಗತ್ತಿನ ಜನರು ಇದೊಂದು ಅದ್ಭುತ ಕಲಾಶಾಲೆ ಅಂತ ನೋಡಿದವರು ಹೇಳ್ತಾರೆ. ರಾಜ ರವಿವರ್ಮ, ರಾಜವರ್ಮ ಅಂಥವರ ಕಲೆಗಳು ಇವೆ.
ಎಷ್ಟೆಲ್ಲ ಇದೆ. ಶಿಲ್ಪಿ ಸಿದ್ಧಲಿಂಗ ಸ್ವಾಮಿಯವರ ದರ್ಬಾರ್ ಹಾಲು ಇದೆ, ಕಲ್ಯಾಣ ಮಂದಿರವೂ ಇದೆ. ಸಾವಿರಾರು ಕೈಗಳು ಕೆಲಸ ಮಾಡಿದ್ದೇವೆ 12 ವರ್ಷಗಳ ಕಾಲ, ಯಾವುದೇ ಹಣ ಲೋಪವಿಲ್ಲ. ಎಚ್ ವೈ ಶಾರದಾ ಪ್ರಸಾದ್ ಅವರ ತಂದೆ ಯೋಗ ನರಸಿಂಹಂ, ಮೈಸೂರು ವಿಶ್ವವಿದ್ಯಾನಿಲಯದ 1916ರಲ್ಲಿ ಮೊದಲನೇ ತಂಡದ ವಿದ್ಯಾರ್ಥಿ ಯೋಗ ನರಸಿಂಹಂ, ಅವರೊಬ್ಬರು ಸಂಗೀತ ವಿದ್ವಾನ. ಅವರ ಅಪ್ಪ ನಾರಾಯಣಪ್ಪ ಹೊಳೆ ನರಸೀಪುರದಿಂದ ಕಾಲುನಡಿಗೆಯಲ್ಲೇ ಬಂದು ಅರಮನೆಯಲ್ಲೇ ಕೆಲಸ ಕೇಳಿ ಟ್ರೆಜರಿಯಲ್ಲಿ ಸೇರಿ ಅಕೌಂಟ್ಸ್ ವಿಭಾಗಕ್ಕೆ ಸೇರಿದವರು. ತಾತ ನಾರಾಯಣಪ್ಪ ಮೊದಲನೇ ದಿವಸ ಅರಮನೆ ಕಟ್ಟಲು 3 ರೂಪಾಯಿನ ಕಬ್ಬಿಣದ ರಾಟೆಯನ್ನು ತರಿಸಿದರು. ಲೆಕ್ಕ ಇಟ್ಟಿದರೆ ಈ ಅರಮನೆಗೆ ಒಟ್ಟಾಗಿ ಖರ್ಚಾಗಿದ್ದು 9,63,913 ರೂಪಾಯಿ. ರೌಂಡ್ ಫಿಗರ್ ಮಾಡಕ್ ಹೋಗ್ಲಿಲ್ಲ ಅವರು. ಅದು ನಾನು ಅದಕ್ಕೆ ಹೇಳಿದ್ದು ಆರ್ಥಿಕ ಪಾರದರ್ಶಕತೆಯನ್ನು ಮೆರೆದ ಅರಮನೆ. ಯಾರು ಲೆಕ್ಕ ಇಡ್ತಾರೆ ಹಾಗೆ? ಕಟ್ಟಿದಿಂದ ಮುಗಿಯವರೆಗೂ ಅವರು ಲೆಕ್ಕ ಇಟ್ಟವರು. ಅವೆಲ್ಲ ಕಣ್ಣಾರೆ ನೋಡಬಹುದಾದ ದಾಖಲೆಗಳಲ್ಲಿವೆ. ಏನು ವಸ್ತುಗಳನ್ನು ತರಿಸಿದ್ರು, ನೆಲಹಾಸು ಏನು, ಯಾವ್ಯಾವ ಥರ ಲೈಟುಗಳು ಬೇಕು, ಚಿಮಣಿ ಬೇಕು. ಇನ್ನೊಂದು ವಿಷಯ, 1907ನೇ ಇಸವಿಯಲ್ಲಿಯೇ ಅಷ್ಟೊತ್ತಿಗಾಗಲೇ ವಿದ್ಯುತ್ ರಾಜ್ಯಕ್ಕೆ ಬಂದಿತ್ತು. ಈ ಅರಮನೆ ಅಥವಾ ಮೈಸೂರಿನ ವಿಶೇಷ ಏನು ಅಂದರೆ, ಕರ್ನಾಟಕದ 31 ಜಿಲ್ಲೆಗಳು ಶ್ರೇಷ್ಠ, ಆದರೆ ಮೈಸೂರು ಸ್ವಲ್ಪ ಶ್ರೇಷ್ಠ ಜಾಸ್ತಿ. ಕೋಡು ರೆಕ್ಕೆಗಳು ಗರಿಗಳು ಇವೆ. ಏನದು? ಪ್ರಕೃತಿ ನಿರ್ಮಿಸಿಕೊಟ್ಟಂಥ ಭೂಕಂಪನ ರಹಿತ ಚಾಮುಂಡಿ ಬೆಟ್ಟ ಬ್ಯಾಕ್ಗ್ರೌಂಡ್, ಭೂಕಂಪರಹಿತ, ವಿಜ್ಞಾನಿಗಳು ಏರಿರುವುದು ಪ್ರಾಚೀನ ಬೆಟ್ಟ, 3,000 ವರ್ಷಗಳಷ್ಟು ಹಳೆಯದು. ನೋಡಿ, ಚಾಮುಂಡಿ ಬೆಟ್ಟ ಅರಮನೆಗೆ ಎಷ್ಟು ಹಿನ್ನೆಲೆಯಲ್ಲಿದೆ. ಅರಮನೆಗೆ ವಿದ್ಯುತ್ ದೀಪಗಳನ್ನು ಹಾಕಲಾಗಿದೆ. ಇದಕ್ಕಿಂತ ಭವ್ಯವಾದ ಅರಮನೆಗಳು ಬೇಕಾದಷ್ಟಿವೆ. ಆದರೆ ಈ ಅರಮನೆಯ ಆಕರ್ಷಣೆ ಏನು ಅಂತಂದರೆ, ತಿರುಪು ಇರುವ ಬಲ್ಬುಗಳನ್ನು ಒಳಗೊಂಡಿರುವ ಅರಮನೆ ಇದು. ಆ ಬಲ್ಬುಗಳನ್ನು ತೆಗೆದುಕೊಂಡ್ರೆ ನಮ್ಮನೇಲೂ ಹಾಕೋಕ್ಕಾಗಲ್ಲ, ನಿಮ್ಮನೇಲೂ ಹಾಕೋಕ್ಕಾಗಲ್ಲ. ಏನು ಕದ್ದವನ್ ಸಿಗಾಕೊಳ್ತಾರೆ ಅಷ್ಟೇ ಹೊರತು ಅದರಿಂದ ಏನೂ ಉಪಯೋಗ ಆಗಲ್ಲ. ವಾಪಸ್ ಅಲಿ ಹಾಕಬೇಕು. ಅದಕ್ಕೆ ಸ್ಕ್ರೂ ತಿರುಪು ಇರುವಂತ 1,00,000+ ಯಾರು? ಚೀಫ್ ಎಲೆಕ್ಟ್ರಿಕಲ್ ಎಂಜಿನಿಯರ್ ಕರ್ನಲ್ ಬ್ರಿಕ್ಸ್ ಅನ್ನುವ ಮಹಾಶಯ. ಬಲ್ಬುಗಳನ್ನು ಹಾಕಿದವನು. ಯಾಕೆ ಹೇಳ್ತೀನಿ ಅಂದರೆ, ಇದು ಬೆಳಕಿನ ಅರಮನೆ. ಎಲ್ಲ ದೃಷ್ಟಿಯಿಂದಲೂ ಬೆಳಕಿನ ಅರಮನೆ, ಎಲ್ಲ ದೃಷ್ಟಿಯಿಂದಲೂ. ಶ್ರೀ ಸಾಮಾನ್ಯ, ಇದಕ್ಕಿಂತ ಹಿಂದಿದ್ದ ಮರದ 95 ವರ್ಷದ ಮರವನೆ ಇದೆಯಲ್ಲ, ಸುಟ್ಟು ಹೋದ ಅರಮನೆ. ಆ ಅರಮನೆಯಲ್ಲೂ ವಿದ್ಯುತ್ ದೀಪಗಳಿತ್ತು. ಹೇಗೆ ವಿದ್ಯುತ್ ಬಂತು? ಡೈನಮೋ ಮೂಲಕ ವಿದ್ಯುತ್ ದೀಪಗಳು. ಇವತ್ತು ಆ ಕೋಣೆ ಇದೆ, ಅದು ಜನರೇಟರ್ ರೂಮ್. ಅಂದರೆ ಡೈನಮೋ ಮೂಲಕ ದೀಪವನ್ನು ಬೆಳಗಿಸಿದ್ದಾರೆ. ಅದೇನು, ಈ ಅರಮನೆಗೆ ಮೊದಲಿನಿಂದಲೂ ದೀಪದ ಮೇಲೆ ಬಹಳ ಮಮತೆ ಮತ್ತು ಆಕರ್ಷಣೆ, ಒಂದು ವಿಶ್ವಾಸ. ದೀಪ ಇರಬೇಕು, ಕತ್ಲೆ ಇರಬಾರ್ದು. ಬೆಳಕೆ ಬೇಕು, ಬೆಳಕೆ ಬೆಳಕು. ಜಗ್ಗನೆ 10 ರಾತ್ರಿ 7 ಗಂಟೆಗೆ ಅರಮನೆಗೆ, ದೀಪಾಲಂಕೃತ ಅರಮನೆಗೆ ದೀಪ ಹಾಕಿದಾಗ ಅಲ್ಲಿಗೆ ಬಂದಂಥ ಮಕ್ಕಳುಗಳು ಮೊದಲು ಕತ್ತಲೆಯನ್ನು ನೋಡಿ 7 ಗಂಟೆಗೆ ಜಗ್ಗನೆ ಹಾಕುವಂತಹ ದೀಪಮಾಲೆಯನ್ನು, ಅಯ್ಯೋ ನನ್ನ ಮುದ್ದು ಪ್ಯಾಲೇಸ್ ಅಂತ ಹೇಳಿದಂತಹ ಸಾವಿರಾರು ಮಕ್ಕಳು ಇವೆ. ಅಷ್ಟು ತೆಳು ಚಿನ್ನದ ಬಣ್ಣವನ್ನು ಒಳಗೊಂಡಿರುವ ದೀಪಾಲಂಕಾರ. ಅರಮನೆಗೆ ಜೈನಮ ಮೂಲಕ ಶೇಷಾದ್ರಯ್ಯರವರು ಬೆಳಕನ್ನು ಕೊಟ್ಟಿದ್ದರು. ಬರೀ ಅರಮನೆಯ ಮುಂಭಾಗ, ಅವತ್ತಿನ ಅರಮನೆಯ ಮುಂಭಾಗ 2 ದೀಪದ ಕಂಬಗಳು. ಆಮೇಲೆ ಮೈಸೂರಿನ ಕೆಲವು ಬೀದಿಗಳಲ್ಲಿ ದೀಪ ಹಚ್ಚಲಾಗುತ್ತಿತ್ತು ಎಣ್ಣೆಯನ್ನು ಹಾಕಿ. ಮರೆಯೋರುಂಟೇ ಮೈಸೂರು ದೊರೆಯ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.